ನ್ಯೂಸ್ ಅವರಿಗೆ ಮತ್ತು ಸ್ವಾಗತ ಮಲ್ಕಾಪುರಿ ಅವರೇ ಭಾರತೀಯ ಜನತಾ ಪಕ್ಷ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದರಲ್ಲಿ ದೊಡ್ಡ ಸರ್ಕಸ್ ಮಾಡ್ತಾ ಚರ್ಚೆ ಮಾಡ್ತಾ ನೀವು ಹೇಳ್ಬೋದು ನಮ್ಮ ಪಕ್ಷದ ಒಳಗಡೆ ಪ್ರಜಾತಂತ್ರ ಇದೆ ಅದಕ್ಕೆ ಚರ್ಚೆ ಆಗ್ತಾ ಇದೆ ಅಂತ ಆದರೆ ಎರಡು ಬಣಗಳಾಗಿದ್ದಾವೆ ಅಡ್ವಾಣಿ ನೇತೃತ್ವದ ಒಂದು ಬಣ ಇದೆ ಮೋದಿ ಪರವಾಗಿ ಒಂದು ಬಣ ಇದೆ ಮಧ್ಯ ರಾಜನಾಥ್ ಸಿಂಗ್ ಅವರು ಓಡಾಡ್ತಾ ಇದ್ದಾರೆ ಈಗ ಸುಷ್ಮಾ ಸ್ವರಾಜ್ ಮನೆಗೆ ಹೋಗಿ ಬಂದಿದ್ದಾರೆ ಇನ್ನು ಮತ್ತಿನ್ಯಾರ ಮನೆಗೆ ಹೋಗ್ಬೇಕು ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಒಮ್ಮತ ಇಲ್ಲ ಅನ್ನೋಂಥದ್ದು ಆದರೆ ಅಡ್ವಾಣಿ ಅವರನ್ನು ನೀವು ರಾಜಗುರು ಆಗಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆಯಾ ಅಥವಾ ಭೀಷ್ಮನಾಗೆ ಉಳ್ಕೊಳ್ಳಿ ಅನ್ನುವಂಥದ್ದು ದಿನ ಅದರ ಇದೆಯಾ ಅಡ್ವಾಣಿಯವರು ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂದರೆ ನರೇಂದ್ರ ಅವರ ನಾಯಕತ್ವ ನಿಮಗೆ ಅನಿವಾರ್ಯ ತಂದಿಟ್ಟಿದೆ ಹಾಗಾಗಿ ಎಂಥ ನಾಯಕರಿದ್ದರು ಕೂಡ ಸೈಡ್ ಲೈನ್ ಮಾಡಬೇಕು ಲಕ್ಷ್ಮಣ್ ನಿಮ್ಮ ಪ್ರಶ್ನೆಯಲ್ಲಿ ನೀವು ಉತ್ತರವನ್ನು ಪ್ರಾರಂಭ ಮಾಡಿದ್ದೀರಿ ಪ್ರಾಮಾಣಿಕವಾಗಿ ಹೇಳ್ಬೇಕು ಈ ದೇಶದಲ್ಲಿ ಇರುವಂಥ ರಾಷ್ಟ್ರೀಯ ಪ್ರಮುಖ ಪಕ್ಷಗಳಲ್ಲಿ ಪ್ರಮುಖವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಇವತ್ತಿನ ಅನಿವಾರ್ಯತೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಕೂಡ ತನ್ನ ಜವಾಬ್ದಾರಿ ನಿರೋಧಿಸುವಂಥ ಒಂದು ಸಂಕಟದ ಕಾಲ ಅಂತ ನಾನು ಭಾವಿಸಿದ್ದೀನಿ ಕಾಂಗ್ರೆಸ್ನಲ್ಲಿ ಏನಿದೆ ಯಾರು ಬೇಕಾದರೂ ಹೈಕಮಾಂಡ್ ಕೂತರು ಚಿಟ್ಟಿ ಕೊಟ್ಟು ಕಳಿಸ್ತಾರೆ ಇಟ್ ಇಸ್ ಇಟ್ ಇಸ್ ಅ ಡಿಫರೆಂಟ್ ಅವ್ರ ಪದ್ಧತಿನೇ ಬೇರೆ ಅವ್ರದ್ದು ಇದನ್ನೇ ಬೇರೆ ಆದರೆ ನಮ್ಮಲ್ಲಿ ಪ್ರಜಾತಂತ್ರ ಪಕ್ಷದ ಒಳಗಡೆ ಕೂಡ ಪ್ರಜಾತಂತ್ರ ಜೀವಂತ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಲ್ಲ ಡಿಸೈಡ್ ಆದರೆ ಆದರೆ ಒಂದು ರಾಜಕೀಯ ಪಕ್ಷವಾಗಿ ಪ್ರಮುಖವಾಗಿ ಮಾಡುವಂಥ ಕರ್ತವ್ಯ ಏನು ಬೈ ದ ಪೀಪಲ್ ಫಾರ್ ದ ಪೀಪಲ್ ಜನರ ನಾಡಿ ಮಿಡಿತ ಏನಿದೆ ಇವತ್ತು ಇವತ್ತು ನಮ್ಮ ಭಾರತ ದೇಶದ ಜನರ ನಾಡಿ ಮಿಡಿತ ವಿಶೇಷವಾಗಿ ಯುವಕರ ನಾಡಿ ಮಿಡಿತ ಏನಿದೆ ಅಂದ್ರೆ ಮೋದಿ ಅಲ್ಲ ನಿಮ್ಮ ಸುಧೀಂದ್ರ ಕುಲಕರ್ಣಿ ಏನು ಹೇಳಿದ್ದಾರೆ ಅದು ಪಕ್ಷದ ನಾಡಿ ಮಿಡಿತ ಅದು ಜನರ ನಾಡಿ ಮಿಡಿತ ಅಲ್ಲ ಜನರ ನಾಡಿ ಮಿಡಿತ ಅರಿವಂತ ನಾಯಕರು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಅದು ಪಕ್ಷದ ಒಳಗಡೆ ಪೊಲರೈಸೇಷನ್ ಮಾಡ್ತಾ ಇದಾರೆ ನರೇಂದ್ರ ಮೋದಿ ಹೊರಗಡೆ ಸೋಷಿಯಲ್ ಪೊಲರೈಸೇಷನ್ ದೇಶದ ಜನತೆ ಇಚ್ಛೆ ಏನಿದೆ ನಮ್ಮ ಇಚ್ಛೆಗಿಂತ ಅದು ಪ್ರಮುಖವಾಗಿದ್ದು ಒಂದೇದು ಎರಡನೇದು ಸುಧೀಂದ್ರ ಕುಲಕರ್ಣಿ ಸುಧೀಂದ್ರ ಕುಲಕರ್ಣಿ ಅದು ಅವರ ಪರ್ಸನಲ್ ವ್ಯೂ ಸನ್ಮಾನ್ಯ ಲಾಲಕೃಷ್ಣ ಅಡ್ವಾಣಿಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಅಗ್ರಪತಿ ನಾಯಕರಿಗೆ ಅವರು ಗೌರವ ಎಲ್ಲಿ ಕೊರತೆಯಾಗಿಲ್ಲ ಅವರಿ ಗೌರವ ಘನತೆ ಅವರಿಗಿದೆ ಪಕ್ಷವನ್ನು ಸಂಕಷ್ಟ ಕಾಲದಿಂದ ಬೆಳೆಸಿಕೊಂಡು ಕಟ್ಟಿ ಬೆಳೆಸ್ಕೊಂಡು ಬಂದಂಥ ಅಗ್ರಪಂಕ್ತಿಯ ನಾಯಕರು ಸನ್ಮಾನ್ಯ ಲಾಲಕೃಷ್ಣ ಅಡ್ವಾಣಿಗಳು ಆದರೆ ಇವತ್ತಿನ ದೇಶದ ಅವಶ್ಯಕತೆ ತುರ್ತು ಅವಶ್ಯಕತೆ ನಿಮ್ಮ ತುರ್ತು ದೇಶದ ಅವಶ್ಯಕತೆಲ್ಕು ವೈ ಯಾಕೆ ಇವತ್ತು ಯು ಪಿ ಎ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲ ಆಗಿದೆ ಭ್ರಷ್ಟಾಚಾರ ತಗೊಳ್ಳಿ ದಿನ ಬಳಕೆ ವಸ್ತುಗಳನ್ನು ಬೆಲೆ ನಿಯಂತ್ರಣದಲ್ಲಿ ತಗೊಳ್ಳಿ ಭಯೋತ್ಪಾದನೆ ನಿಯಂತ್ರಣ ತಗೊಳ್ಳಿ ಗಡಿಗಳ ನಿಯಂತ್ರಣ ತಗೊಳ್ಳಿ ಯಾವ ಕ್ಷೇತ್ರದಲ್ಲೂ ಕೂಡ ರೂಪಾಯಿ ಅಪಮೌಲ್ಯ ಈ ನಮ್ಮ ದೇಶ ಸ್ವತಂತ್ರ ನೋಡಿದ್ರೆ ಚುನಾವಣೆ ಘೋಷಣೆ ಆಗಿಲ್ಲ ನಿಮ್ಮ ಚುನಾವಣಾ ನಾಯಕ ಅಂತ ಗೊತ್ತು ಸ್ಪಷ್ಟವಾಗಿದೆ ಆ ಪ್ರಧಾನಿ ಅಭ್ಯರ್ಥಿಯ ಕುಲಾಯಿ ಹೊಲಸಕ್ಕೆ ಅಷ್ಟು ಸರ್ಕಸ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರ್ದವು ಬಿಟ್ಬಿಡಿ ಚುನಾವಣೆ ಘೋಷಣೆ ಆಗುತ್ತೆ ಆವಾಗ ಎಂ ಪಿಗಳು ಆಯ್ಕೆ ಮಾಡ್ಕೊಳ್ತಾರೆ ಸರಿ ಸ ಅದು ಆ ಪದ್ಧತಿ ಮಾಡಲೇಬೇಕು ನಾನು ಇಲ್ಲಂತ ಇಲ್ಲ ಆ ಪದ್ಧತಿ ಜೊತೆ ಹಾಗಾದರೆ ಕಾಂಗ್ರೆಸ್ಸಿನ ಇವತ್ತಿನ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿ ಅಂತ ಸಾಮಾನ್ಯ ಮನಮೋಹನ್ ಸಿಂಗ್ ಅವರು ಏನು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸೂಕ್ತ ಪ್ರಧಾನಿ ಪ್ರಧಾನಿ ಅಭ್ಯರ್ಥಿ ಸೂಕ್ತ ಅವ್ರ ಜೊತೆ ನಾನು ಕೆಲಸ ಮಾಡ್ಲಿಕ್ಕೆ ನಾನು ನಿಶೆ ನಾನು ಸಂತೋಷ ಪಡ್ತೀನಿ ನೀವು ಹೇಳ್ತಾ ಇದ್ರೆ ಅದು ಏಕಪಕ್ಷ ಅವನ ಕುಟುಂಬದ ತೀರ್ಮಾನಗಳ ಒಪ್ಕೊಂಡು ನೀವು ಹೇಳೋ ಪ್ರಕಾರ ಆದ್ರೆ ಬಿಜೆಪಿ ಅಡವಣೆ ಒಪ್ತಾ ಇಲ್ಲ ಅಂತ ಅದು ಯಾರು ಹೇಳಿದ್ರೆ ನಿಮ್ಗೆ ಒಪ್ತಾ ಇಲ್ಲ ಅಂತ ಹೂಟ್ ಯಾಕೆ ನೀವು ಮನೆ ಮನೆ ಇದ್ರೆ ರಾಜನಾಥ್ ಸಿಂಗ್ ಯಾಕೆ ಘೋಷಣೆ ಮಾಡಬೇಕಾಯ್ತು ಇವತ್ತು ಘೋಷಣೆ ಮಾಡ್ಬೇಕಾಯ್ತು ನಾಳೆ ಘೋಷಣೆ ಆಗತ್ತಾ ಲಕ್ಷ್ಮಣರೇ ಸನ್ಮಾನ್ ಲಕ್ಷ್ಮಣ ಅವರು ಸುವರ್ಣ ಟಿವಿ ಟ್ವೆಂಟಿ ಫೋರ್ ಸೆವೆನ್ ಅವರು ಇವತ್ತು ಇಚ್ಛೆ ಪಡ್ತಾರೆ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಅದಕ್ಕೋಸ್ಕರ ನಾವು ಘೋಷಣೆ ಮಾಡಬೇಕೆ ನಮ್ಮ ಪಕ್ಷದ ಒಂದು ಪದ್ಧತಿ ಇದೆ ನಮ್ಮ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳನ್ನು ತಗೋಬೇಕಾದ್ರೆ ಅದರಲ್ಲಿ ವಿಶೇಷವಾದ ಪ್ರಮುಖ ನಿರ್ಣಯಗಳನ್ನು ತಗೋಬೇಕಾದ್ರೆ ಎಲ್ಲ ನಾಯಕರನ್ನ ಅವರವರ ಸಹಮತವನ್ನು ಕೇಳಿ ಅವರವರ ಹಂಚಿಕೆಗಳನ್ನು ಕೇಳಿ ಅಭಿಪ್ರಾಯ ಸಂಗ್ರಹ ಮಾಡಿ ಸರ್ವಾನುಮತದಿಂದ ನಿರ್ಣಯ ತಗೊಳ್ಳುವಂಥದ್ದು ನಮ್ಮ ಕಾರ್ಯಪದ್ಧತಿ ಆ ಕಾರ್ಯಪದ್ದತಿಗೆ ಪೂರ್ವಕವಾಗಿ ಇದೆಲ್ಲ ಕೆಲಸ ನಡೀತಾ ಇದೆ ಹಾಗೆಂದ್ರೆ ಗೋವಾ ಕಾರ್ಯಕಾರಿಣಿ ಸಮಿತಿಗೆ ಯಾಕೆ ಹಾಜರಾದರುದ್ನಾಲ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನು ಘೋಷಣೆ ಮಾಡುವಾಗ ನೇರವಾಗಿ ಅವರು ಹೋಗಲಿಲ್ಲ ಅವರು ಅಭಿಪ್ರಾಯ ಕೂಡ ಹೇಳಿದ್ರು ಬಾಲಕೃಷ್ಣ ಅಭಿಮಾನಿಗಳು ಹೇಳಿದರು ಈ ವಿಷಯದಲ್ಲಿ ನನಗೆ ಒಮ್ಮತ್ತು ಇಲ್ಲ ಅಂತ ಹೇಳಿ ಪತ್ರ ಬಹಿರಂಗವಾಗಿ ಪತ್ರ ಬರ್ತಾರೆ ಬರ್ದಿಸ್ ಅವರು ಅದರ ಏನಿದೆ ಅದಕ್ಕೆ ನಮ್ಮ ಹಿರಿಯರು ಸಂಘ ಪರಿವಾರದ ಹಿರಿಯರು ಪಕ್ಷದ ಪ್ರಮುಖರು ಮತ್ತೆ ಹೋಗಿ ಒಂದು ಕುಟುಂಬದಲ್ಲಿದ್ದಂಥ ಹಿರಿಯ ಆ ಹಿರಿಯರಿಗೆ ಹೆಂಗೆ ಮನವೊಲಿಸ್ ಮನವೊಲಿಸ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ವಿ ಮುಂದೆ ಕೂಡ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಪಕ್ಷದ ನಾಯಕರು ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಸನ್ಮಾನ್ಯ ಲಾಲ್ಕೃಷ್ಣ ಕೃಷ್ಣ ಅಡ್ವಾಣಿಯವರನ್ನು ಕೂಡ ಆಗಲಿ ಇನ್ನಿತರೆ ನಾಯಕರುಗಳಾಗಲಿ ಅವ್ರ ಸಮ್ಮತದಿಂದ ಒಂದು ನಿರ್ಣಯ ಬರ್ತಾರೆ ಎಸ್ ಖಂಡಿತ ರಾಜನವ್ರ ಒಂದು ಪ್ರಶ್ನೆ ಇರತಕ್ಕಂಥದ್ದು ತಾವೊಂದು ಮಾತನ್ನು ಹೇಳಿದ್ರಿ ತುಕ್ಕು ಹಿಡಿಯುವಂಥ ಪರಿಸ್ಥಿತಿ ಬಂದಿದೆ ಅನ್ನೋವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಜನರೇಷನ್ ಗ್ಯಾಪ್ ಅನ್ನೋವಂಥದ್ದು ವೈಚಾರಿಕ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು ಅಡ್ವಾಣಿಯವರು ಮೊದಲು ಕಟ್ಟರ ಹಿಂದುತ್ವ ರಾಮ ಮಂದಿರದ ಮೂಲಕ ಅನೇಕ ಯಾತ್ರೆಗಳ ಮೂಲಕ ಬಿಂಬಿಸಿಕೊಂಡಂಥವ್ರು ಒಬ್ಬ ಸಂಘಟನಾ ಚಿತ್ರ ಭಾರತದ ಭೂಭಾಗವನ್ನು ನೋಡ್ಕೊಂಡು ಬಂದಂಥ ಮೊದಲ ನಾಯಕ ಅಂತರೂ ಕೂಡ ಭಾವ ಹೇಳ್ಬೋದಿಲ್ಲ ಆದರೆ ಅಡ್ವಾಣಿಯವರು ಮತ್ತು ನರೇಂದ್ರ ಮೋದಿ ವಿಚಾರ ಬಂದಾಗ ನರೇಂದ್ರ ಮೋದಿಯವರನ್ನ ಬಿಂಬಿಸುವಂಥದ್ದು ಅಂದರೆ ಎಲ್ಲೊಂದು ಕಡೆ ವೈಚಾರಿಕ ಅಸ್ಪಷ್ಟತೆ ಅಡ್ವಾಣಿ ಮತ್ತು ನರೇಂದ್ರ ಮೋದಿ ಮಧ್ಯೆ ಬ್ರಿಡ್ಜ್ ಆಗಿ ಗ್ಯಾಪ್ ಆಗಿರೋದ್ರಿಂದ ಬಹುತೇಕ ಅವರು ತಾವು ಮಾಡಿಕೊಂಡಂಥ ಎಡವಟ್ಟುಗಳಿಂದಾಗಿ ಹಿನ್ನೆಲೆಗೆ ಬರ್ತಾ ಅಂತ ವೈಚಾರಿಕ ಭಿನ್ನ ಮತದ ಮೂಲಕ ಭಾರತದ ರಾಜಕಾರಣ ಸ್ವಾತಂತ್ರ್ಯದ ನಂತರ ಹರಡದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ತರುವಾಯ ನಾವು ಕಾಣ್ತಿರೋದೇನೆಂದರೆ ಕೆರಳ್ತಾ ಇರುವಂಥ ರಾಜಕಾರಣ ಈ ಕೆರಳ್ತಾ ಇರುವಂಥ ರಾಜಕಾರಣದಲ್ಲಿ ಎಲ್ಲ ಪಾರ್ಟಿಗಳು ಒಂದೇ ಟ್ರೇಡ್ನೇ ಮಾತ್ರ ಬೇ ಬೇರೆ ಅಷ್ಟೆ ಎಲ್ಲ ಪಕ್ಷಗಳ ಹೇ ಬಾಯಲ್ಲಿ ಹೇಳುವಂತಹ ತತ್ವ ಎಲ್ಲ ಒಂದೇ ಆದರೆ ಅದರ ಆಚರಣೆಯಲ್ಲಿ ಸ್ವಾರ್ಥ ಬಿಟ್ಟು ಮತ್ತೆ ಇನ್ನು ಇನ್ನು ಯಾವುದೇ ಪರಮವ ಪರಮ ಪವಿತ್ರವಾದ ವಿಚಾರ ಯಾವುದರೂ ಇಲ್ಲ ಬಹಳ ಮುಖ್ಯವಾದ ಒಂದು ಸಂಗತಿ ಎಂದರೆ ನರೇಂದ್ರ ಮೋದಿ ಮತ್ತು ಅಡ್ವಾಣಿಯವರನ್ನು ತಾವು ಪ್ರಸ್ತಾಪ ಮಾಡಿದರೆ ನರೇಂದ್ರ ಮೋದಿಗೆ ಬಾಯಿ ಮುಚ್ಚದ ಒಬ್ಬ ನಾಯಕ ಈಗಿನ ಒಂದು ಸಂದರ್ಭದಲ್ಲಿ ಭಾರತದ ಸನ್ನಿವೇಶವನ್ನು ಇಂಟ್ರಪ್ರಿಟ್ ಮಾಡಿ ಅದನ್ನು ಜನಗಳಿಗೆ ಹೇಳುವಂಥ ಒಂದು ಸಾಮರ್ಥ್ಯ ಮೋದಿಯವರಿಗಿದೆ ಅವರ ಎದುರಾಳಿ ಪಾರ್ಟಿಯಲ್ಲಿ ಕಾಣಿಸ್ಕೋತಾ ಇರುವಂಥ ರಾಹುಲ್ ಗಾಂಧಿ ಆಗಲಿ ಬಾಯಿ ಬಿಟ್ಟರೆ ಅರ್ಥವಾಗಲ್ಲ ಇನ್ನು ಬಾಯಿ ಬಿಡದ ಪ್ರಧಾನಿ ಮನಮೋಹನ್ ಸಿಂಗ್ ಈ ಬಾಯಿ ಬಿಡದ ಮತ್ತು ಬಾಯಿ ಮುಚ್ಚದ ನಾಯಕರ ನಡುವೆ ದೇಶ ತನ್ನ ಇರುವನ್ನು ಕಂಡ್ಕೋಬೇಕಾಗುತ್ತೆ ಯಾವುದೇ ಹೊಸ ಬದಲಾವಣೆ ಬಂದಾಗ ಜನ ನಂಬ್ಕೊಳ್ಳೋದು ಇಟ್ ಈಸ್ ಆಲ್ವೇಸ್ ಎ ಗುಡ್ ಹೋಪ್ ಅಂತ ಆದರೆ ನಮ್ಮ ಅನುಭವಕ್ಕೆ ಸಿಕ್ಕೋದು ಅಂದರೆ ಇಟ್ ಈಸ್ ಆಲ್ವೇಸ್ ಎ ಡಿಸ್ಪೇರ್ ಸೊ ದೇರ್ ಫೋರ್ ಏರಿ ಡೆವಲಪ್ಮೆಂಟ್ ವರ್ತ್ ಇಟ್ ಸಾಲ್ಟ್ ಈಸ್ ಆಲ್ವೇಸ್ ಎ ಹೋಪ್ ಮೇ ಬಿ ಗುಡ್ ಮೇ ಬಿ ಬ್ಯಾಡ್ ಆದರೆ ಬದಲಾವಣೆ ಅನ್ನೋದು ಜಗದ ನಿಯಮ ಈ ಬದಲಾವಣೆಯನ್ನು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಹೋಗೋದು ಮನುಷ್ಯ ಮಾತ್ರದವರ ಕರ್ತವ್ಯ ಆಡ್ವಾಣಿಯವರು ಸಾಕಷ್ಟು ಹಿರಿತನ ಇದೆ ಅವರಿಗೆ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ನಾನೇ ಸಾರಥಿ ಆಗಬೇಕು ಅಂತ ಹೇಳೋದಾದರೆ ಭಾರತ ಸತ್ಯಮೇವ ಜಯತೆ ಅನ್ನೋ ಮಾತಲ್ಲಿ ಸದ್ಯಮೇವ ಜಯತೆ ಅನ್ನೋದೇ ಸತ್ಯ ನಾವು ಅದರ ಆಯ್ಕೆ ಅಡ್ವಾಣಿಯವರಿಗೆ ಬಿಟ್ಟಿದ್ದು ಮತ್ತು ಅಡ್ವಾಣಿ ಅವರ ಹಿಂಬಾಲಕರಿಗೆ ಬಿಟ್ಟದ್ದು ಒಂದು ಪ್ರಶ್ನೆ ಕೇಳ್ತೀನಿ ಅಡ್ವಾಣಿ ಮತ್ತು ನರೇಂದ್ರ ಮೋದಿಯ ಮಧ್ಯೆ ಬಂದಿರತಕ್ಕಂಥದ್ದು ಒಂದು ಸ್ಥಾನದ ಪ್ರಶ್ನೆ ಅಲ್ಲ ಇಲ್ಲಿ ಒಂದ್ ರೀತಿ ಗ್ಯಾಪ್ ಇರತಕ್ಕಂಥ ವೈಚಾರಿಕ ಗ್ಯಾಪ್ ಕೂಡ ಆರ್ ಎಸ್ ಎಸ್ ಬಹಳ ಪ್ರೆಷರ್ ಮಾಡ್ತಾ ಇರೋದು ಆ ಕಾರಣಕ್ಕಾಗಿ ಆದರೆ ಅಡ್ವಾಣಿ ಪರೀಕ್ಷೆಗೆ ಈಡಾದಂಥವರು ಅಂದ್ರೆ ಎರಡು ಟೆಸ್ಟ್ ಫೇಲ್ ಆಗಿದ್ದಾರೆ ವೈಚಾರಿಕವಾಗಿ ನಾನು ಮೊಮ್ಮದಲಿ ಜಿನ್ನ ಸೆಕ್ಯುಲರ್ ನಾಯಕ ಅಂತ ಹೇಳಿದಾಗಲೂ ಕೂಡ ಅವರು ಬಹಳ ದೊಡ್ಡ ಟೀಕೆ ಗುರಿ ಆದಂತಂದರೆ ಎಲ್ಲೋ ಒಂದು ಕಡೆ ರಿಫಾರ್ಮ್ ಆಗುವ ಪ್ರಯತ್ನದಲ್ಲಿ ಹಿನ್ನಡೆ ಅನುಭವಿಸಿದರೆ ಪಕ್ಷದಲ್ಲೂ ಮತ್ತು ಆ ಸಂಘ ಪರಿವಾರದಲ್ಲೇ ಆದರೆ ಈಗಿರ್ತಕ್ಕಂಥ ಪ್ರಶ್ನೆ ಬಹುತೇಕ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರ ಆಯ್ಕೆ ಆದರೂ ಕೂಡ ಭೀಷ್ಮನ ಸ್ಥಾನದಲ್ಲಿ ಅಡ್ವಾಣಿ ಇರ್ತಾರೆ ಒಬ್ಬ ರಾಜಗುರುವಿನ ಸ್ಥಾನಕ್ಕೆ ಮಾತ್ರ ಸೀಮಿತ ಆಗ್ತಾರ ಅಂತ ಮಿಸ್ಟರ್ ಹೂಗಾರ್ ನೀವು ಟೆಸ್ಟೆಡ್ ಲೀಡರ್ಶಿಪ್ ಅನ್ನೋ ಒಂದು ಶಬ್ದವನ್ನು ಪ್ರಯೋಗ ಮಾಡಿದರೆ ಭಾರತದಲ್ಲಿ ಸರಿಸುಮಾರು ಹದಿನೈದು ವರ್ಷಗಳಿಂದ ಈ ಟೆಸ್ಟೆಡ್ ಲೀಡರ್ಶಿಪ್ ಇಲ್ಲ ಸಮಯಕ್ಕೊಬ್ಬರು ಹುಟ್ಕೋತಾರೆ ಅಷ್ಟೇ ಆಗಲಿ ಪರ್ ಹ್ಯಾಪ್ಸ್ ಆಫ್ಟರ್ ಇಂದಿರಾ ಗಾಂಧಿ ಅಥವಾ ರಾಜೀವ್ ಗಾಂಧಿ ಅಂತ ಇಟ್ಕೊಳ್ಳೋಣ ತದನಂತರ ಟೆಸ್ಟೆಡ್ ಲೀಡರ್ಶಿಪ್ಪು ನಮ್ಮ ಭಾರತದಲ್ಲಿ ಕಂಡು ಬಂದಿಲ್ಲ ನಾವೇನು ದಿಸ್ ಆರ್ ದ ಡೇಸ್ ಆಫ್ ಪಿಗ್ಮೀಸ್ ದಿಸ್ ಆರ್ ದ ಡೇಸ್ ಆಫ್ ಪಿಗ್ಮೀಸ್ ಆಯಾ ಕಾಲಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ನಾಯಕತ್ವ ಹುಟ್ಕೋತಾ ಈಗಿರುತ್ತೆ ಒತ್ತಡ ಸಂದರ್ಭದ ನಾಯಕ ಅಂತ ಹೇಳ್ತೀರಿ ಸಂದರ್ಭದ ಶಿಶು ಸಂದರ್ಭದ ಶಿಶು ಕಾರಣಿಕ ಶಿಶು ಅಂತ ಬೇಕಾದ್ರೆ ಯಾರಾದ್ರೂ ಹೇಳಿ ಸಂತೋಷ ಪಡ್ಬೋದು ಅಷ್ಟೇ ಆದರೆ ಈ ಸಂದರ್ಭದಲ್ಲಿ ಈ ಸಂದರ್ಭ ಮೋದಿಯಂತಹ ನಾಯಕತ್ವವನ್ನು ದೇಶಕ್ಕೆ ಅದು ಪ್ರೊಡ್ಯೂಸ್ ಮಾಡಿದೆ ಅಷ್ಟೇ ವಿ ಮೇ ಅಕ್ಸೆಪ್ಟ್ ಇಟ್ ಆರ್ ವಿ ಮೇ ನಾಟ್ ಅಕ್ಸೆಪ್ಟ್ ಇಟ್ ದಟ್ಸ್ ಎ ಡಿಫರೆಂಟ್ ಥಿಂಗ್ ಬಟ್ ದ ಹಾಲ್ ರಿಯಾಲಿಟಿ ಇಸ್ ದಟ್ ಮಿಸ್ಟರ್ ಮೋದಿ ಹ್ಯಾಸ್ ಎಮರ್ಜ್ ಆಸ್ ಎ ಲೀಡರ್ ಫ್ರಂಟ್ ರನ್ ಫ್ರಂಟ್ ರನ್ನರ್ ಖಂಡಿತ ಖಂಡಿತ ರಾಜೇಂದ್ರ ಜೊತೆ ಇಷ್ಟೊಂದು ಚರ್ಚೆ ಭಾಗಿಯಾಗಿದ್ದಾರೆ ಇಲ್ಲೊಂದು ಕಡೆ ಸಾಂದರ್ಭಿಕವಾಗಿ ಬಂದಂಥ ಬೆಳವಣಿಗೆಗಳು ಒಂದು ಸೈದ್ಧಾಂತಿಕವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಂಥ ಅಡ್ವಾಣಿಯವರ ಮಧ್ಯೆ ಒಂದು ರೀತಿ ಗ್ಯಾಪ್ ಇದೆ ಪಕ್ಷ ಸಂದರ್ಭವನ್ನು ಮಾತ್ರ ನೋಡುತ್ತೆ ಮುಂದಿನ ಭವಿಷ್ಯವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಅದು ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ ಅನ್ನೋಂಥದ್ದು ಮುಂದೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದರೆ